ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ಬೇಕು ಅಂದ್ರೆ ನಮ್ಮ ತ್ಯಾಗಗಳನ್ನ ಇಲ್ಲಿಂದ ಶುರು ಆಗ್ಬೇಕು. ಹಣಕಾಸಿನ ನಿರ್ವಹಣೆ ಬಗ್ಗೆ ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಅಪ್ಪ ಅಮ್ಮ ಏನು ಮಾಡಿಲ್ಲ. ನಾನು ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ಗೆ ಒಬ್ರು ಬಂದಿದ್ರು, ಚಾರ್ಟರ್ಡ್ ಅಕೌಂಟೆಂಟ್. ಒಂದು ವರ್ಕ್ಶಾಪ್ಗೆ ಅವ್ರು ಬಂದ್ರು, ಅದಾದ್ಮೇಲೆ ನೆಕ್ಸ್ಟ್ ವರ್ಕ್ಶಾಪ್ಗೆ ಮಗನನ್ನ ಮಗಳನ್ನ ವೈಫ್ ಅನ್ ಕರ್ಕೊಂಡ್ ಬಂದ್ರು. ಏನ್ರಿ ಮತ್ತೆ ಅಟೆಂಡ್ ಮಾಡ್ತಿದ್ರು? ಇಲ್ಲ, ನನ್ನ ಮಗ ಮಗಳು ಮತ್ತೆ ವೈಫ್ ಅಟೆಂಡ್ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ರು. ಮಗನನ್ನ ಎದುರುಗಡೆ ಕೂರಿಸಿದ್ರು. 10 ವರ್ಷದ ಹುಡುಗ, ಅವ್ರಿಗೆ 6 ತಿಂಗಳು ಇರ್ತ ಪ್ಯಾನ್ ಕಾರ್ಡ್ ಮಾಡಿಸಿ ಬ್ಯಾಂಕ್ ಅಕೌಂಟ್ ಮಾಡ್ತಿದ್ರು. ಆ ಬುದ್ಧಿವಂತ ಏನ್ ಮಾಡ್ಯಾರ ಅಂದ್ರೆ, ಅದಾದ್ಮೇಲೆ ಅವರಿಗೆ ಮಗನಿಗೆ ಅಕೌಂಟಿಗೆ ಮಗನಿಗೋಸ್ಕರ ದುಡ್ಡು ಖರ್ಚು ಮಾಡಿದ್ರಲ್ಲ, ಬಟ್ಟೆ ಕೊಡ್ಸಿದ್ದು, ಸ್ಕೂಲ್ ಫೀಸ್ ಕಟ್ಟಿದ್ದು, ಏನೇ ಮಾಡಿದ್ರು ಎಲ್ಲವನ್ನು ಇವ್ರ ಬ್ಯಾಂಕ್ ಅಕೌಂಟ್ ಇಂದ ಮಗನ ಬ್ಯಾಂಕ್ ಅಕೌಂಟಿಗೆ ಹಾಕಿ ಮಗನ ಬ್ಯಾಂಕ್ ಅಕೌಂಟ್ ಇಂದ ಖರ್ಚು ಮಾಡುದು. ಓಕೆ, ಆದ್ರೆ ಈ ಮಗ ಇವ್ರ ಅಕೌಂಟ್ ಇಂದ ಮಗನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಾಗ ನರೇಷನ್ ಏನ್ ಹಾಕಿದ್ರು ಅಂದ್ರೆ, ಲೋನ್ ಟು ಮೈ ಸನ್ ಅಂತ. ಈಗ ನಾಳೆ ಮಗ ಒಂದ್ 10-20 ವರ್ಷ ಆಗಿ ಅವ್ನು ದುಡಿಯಕ್ ಶುರು ಮಾಡಿದ್ರೆ ನೀ ಏನ್ ಮಾಡಿದೀಯಪ್ಪ ಅಂದ್ರೆ, ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತೆಗಿ ಅಂತ. ಈಗ ಅದಕ್ಕೆ ಬಡ್ಡಿ ಹಾಕು. ಈಗ ಬ್ಯಾಂಕ್ ಬಡ್ಡಿನೇ ಹಾಕಿದ್ರು ಕೂಡ 8% ಎಷ್ಟಾಯ್ತು ಅಂದ್ರೆ, ನಾನು ಹಿಂಗೆ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದೀನಿ ಅಂತ ಅಪ್ಪ ಅಮ್ಮ ಈ ಲೆಕ್ಕಾಚಾರ ಹೇಳುದಿಲ್ಲ. ಈಗ ಏನಾಗುತ್ತೆ, ನನ್ನ ಹಣಕಾಸಿನ ಸಮಸ್ಯೆಗಳನ್ನ ನನ್ನ ಮಕ್ಕಳ ಹತ್ರ ಹೇಳ. ನಾನೊಬ್ಬ ಆಟೋ ಡ್ರೈವರ್, ನನ್ನ ಮಗನಿಗೆ ನಾನು ಎಷ್ಟ ದುಡಿಮೆ ಮಾಡ್ತಿದ್ದೀನಿ ಏನು ಹೇಳುದಿಲ್ಲ, ಎಷ್ಟು ಖರ್ಚಾಗುತ್ತೆ ಏನು ಹೇಳಿ. ನನ್ನ ಪಕ್ಕದ ಮನೇಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದ. ಬಟ್ ಅಲ್ಲೊಂದು ತಿಂಗಿದೆ ಏನಂದ್ರೆ, ನಮ್ಮ ಜನರಲ್ಲಿ ಇರುವಂತ ಭಾವನೆ, ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರದು. ಸರಿನಾ ತಪ್ಪ? ಅದು ತಂದೆ ತಾಯಿಯವರು ಮಾಡೋ ದೊಡ್ಡ ಕ್ರೈಮ್, ದೊಡ್ಡ ತಪ್ಪು. ನೀವು ನಿಮ್ಮ ಕಷ್ಟವನ್ನ ಮಕ್ಕಳಿಗೆ ಹೇಳಿಕೊಟ್ಟಾಗ ಮಾತ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತೀರಾ ಗೊತ್ತಾಗುತ್ತೆ, ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ಛಲ ಬರುತ್ತೆ. ಅದನ್ ಬಿಟ್ಟು ನೀವು ಮಕ್ಕಳಿಗೆ ನಿಮ್ಮ ಕಷ್ಟವನ್ನ ಹೇಳಿದ್ರೆ, ನಾವೇನೋ ಬಹಳ ಚೆನ್ನಾಗಿದ್ದೀವಿ ಅಂದ್ರೆ, ಈಗ ಅದನ್ನೇ ಹೇಳ್ತಾ ಇದ್ದೆ. ನಾನು ಆಟೋ ಡ್ರೈವರ್, ನನ್ನ ಮಗ ಬಂದು ಏನ್ ಮಾಡ್ತಾರೆ, ಅಪ್ಪ ನಂಗೆ ಪಕ್ಕದ ಮನೆಯ ಬಿಸ್ನೆಸ್ ಮ್ಯಾನ್ ಅವ್ರ ಮಗನಿಗೆ ಕೊಟ್ಟಿರುವ 1.5 ಲಕ್ಷದ ಬೈಕ್ ನನಗೆ ಕೊಡ್ಸಿ. ಇಲ್ಲಿ ಯಾವ ತರದ ಮೂರ್ಖರು ಇದ್ದಾರೆ ಅಂದ್ರೆ, ನನಗೆ ಜನ ಹೇಳ್ತಾರೆ, ಸರ್ ನನ್ನ ಮಗ 2 ದಿನದಿಂದ ಊಟ ಮಾಡಿಲ್ಲ ಸರ್, ಬೈಕ್ ಕೊಡ್ಸಿ, ಬೈಕ್ ಕೊಡ್ಸಿ. ಸರ್ ನನ್ನ ಮಗ 3 ದಿನದಿಂದ ಊಟ ಮಾಡಿಲ್ಲ ಸರ್, ಸೈಕಲ್ ಕೊಡ್ಸಿಲ್ಲ. ಯಾಕ್ರಿ ಕೊಡ್ಸಿಲ್ಲ? ದುಡ್ಡಿಲ್ಲ ಸರ್. ಹಾಗೆ ನಿಮ್ಮ ಮಕ್ಕಳಿಗೆ ಯಾಕೆ ಇನ್ನು ಹೇಳ್ಕೊಟ್ಟಿಲ್ಲ ನೀವು? ನನ್ನ ಹತ್ರ ದುಡ್ಡಿದೆ. ನಮ್ ತಂದೆ ತಾಯಿ ಮಾಡಿದ ದೊಡ್ಡ ಕೆಲಸ ಏನಪ್ಪ ಅಂದ್ರೆ, ನನ್ನ 4ನೇ ಕ್ಲಾಸ್ ಮುಗಿತಿದ್ದಂಗೆ ನಾನು ಹಾಲು ಮಾರಕ್ ಶುರು ಮಾಡಿದೆ. ಆವತ್ತಿನಿಂದ ಅಡಿಕೆ ಮಾರ್ತಿದ್ರು, ಎಷ್ಟು ದುಡ್ಡು ಬಂತು, ಮಂಡಿಯಲ್ಲಿ ಸಾಲ ತಗೊಂಡು ಹೋಗಿ ಬರ್ತಿದ್ರು. ನಮ್ದು ಈಗ ಅಡಿಕೆ ಸೀಸನ್ ಹೆಂಗೆ ಅಂದ್ರೆ, ಅಕ್ಟೋಬರ್ ಇಂದ ಡಿಸೆಂಬರ್ ಮುಗಿಯುತ್ತೆ. ನೀವು ಮಾರ್ಬಿಟ್ಟು ಎಲ್ಲ ದುಡ್ಡು ಮಾರ್ಚಿಗೆಲ್ಲ ಖಾಲಿ. ನಮ್ಗೆ ಮಳೆಗಾಲದಲ್ಲಿ ಪಕ್ಕ ಸಾಲ ತರಕ್ ಮಂಡಿಗೆ ಹೋಗ್ತೀವಿ. ಅವಾಗ ನನ್ ಕರ್ಕೊಂಡು ಹೋಗೋರು ಈ ಮಂಡಿ ಸಾಹುಕಾರ ಇರ್ತಾರಲ್ಲ, ಅವ್ರು 30% ಬಡ್ಡಿ ತಗೋತಿದ್ರು ವರ್ಷಕ್ಕೆ. ಅಲ್ಲ 36, ತಿಂಗಳಿಗೆ 3%, ತಿಂಗಳಿಗೆ 3%, ವರ್ಷಕ್ಕೆ 36% ಬಡ್ಡಿ ತಗೋತಿದ್ರು. ಆದ್ರೂ ಕೂಡ ಸಾಲ ಕೊಡುವಾಗ ದೊಡ್ಡ ಯಜಮಾನಕ್ಕೆ, ಯಾಕ್ರಿ ಸಾಲ ಇಷ್ಟ್ಯಾಕ್ರಿ, ಹೆಂಗ್ ಕಟ್ತೀರಾ, ಈಗನೇ ಈಗ ತಗೊಂಡೋಗ್ಬಿಟ್ರೆ ಮುಂದೆ, ಅಥವಾ ಇಷ್ಟೇ ಕೊಡಕ್ಕಾಗದ್ ನಿಮ್ಗೆ? ನೀವ್ ಅದನ್ನ ನೋಡಿದಿರಿ? ನನ್ನ ಕಣ್ಣ ಎದುರುಗಡೆ ನಾನು 6 ವರ್ಷ 6-7 ವರ್ಷದಿಂದ ನನ್ನ ತಂದೆನ ಹೋಗುವಾಗೆಲ್ಲ ಕರ್ಕೊಂಡು ಹೋಗಿದ. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವ್ರ ಜಾಗದಲ್ಲಿ ನಾವು ಕೂರ್ಬೇಕು ಅಂತ ಬರುತ್ತೆ. ನಿಮ್ ಮಕ್ಕಳಿಗೆ ಅದು ಬರುತ್ತೆ. ಕರೆಕ್ಟ್. ತಂದೆ ತಾಯಿಯ ಮೂಢತನ ಏನಂದ್ರೆ, ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಬಿಟ್ರೆ ಅವ್ರು ಮಂಕ್ ಆಗ್ತಾರೆ. ಮಂಕ್ ಆಗಲ್ಲ, ಸ್ಕೂಲಿಗೆ ಬಂಕ್ ಆಗ್ತಾರೆ. ಯಾಕಂದ್ರೆ ಕಷ್ಟ ಗೊತ್ತಿಲ್ಲ. ನೀವು ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸಿ. ನಮ್ಮಅಮ್ಮ ಯಾವಾಗ್ಲೂ ಹೇಳೋದು, 6 ಅಡಿ ದೇಹನ 3 ಅಡಿ ಮಾಡಿ ಸಾಲ ಕೇಳುವ ಸಂಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಿರ್ಬೇಕು ಅಂತ. ಅಂದ್ರೆ ಸಾಲ ಕೇಳುವಾಗ 6 ಅಡಿ ದೇಹವನ್ನ 3 ಅಡಿ ಮಾಡಿ ಕೇಳೋದಿದ್ಯ ಅಂದ್ರೆ ಅಲ್ಲೂ ಅದೇ ರೀತಿ ನಡೆಯೋದು. ಅದು ಗೊತ್ತಿರ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾರೆ. ಹಾಗ ಮಾಡಿದಾಗ ಮಾತ್ರ ನಿಮ್ ಮಕ್ಕಳಿಗೆ ಜೀವನದ ಬೆಲೆ ಗೊತ್ತಾಗುತ್ತೆ.